ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನಿಮ್ಗೆ ನಾನ್ ಸಹಾಯ ಮಾಡ್ತೀನಿ ಅಂದ್ರೆ ನೀವು ನನಗೆ ಬೇಲ್ ಕೊಡಿಸ್ತೀರಾ? ಅಯ್ಯೋ ಕರ್ಮ ಕಾಂಡ, ಅದನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ. ನಾನು ನನ್ನ ಮಗ ಆಚೆ ಬರ್ತಿದ್ದಂಗೆ ಆ ದುರ್ಗಂಗೊಂದು ಗತಿ ಕಾಣಿಸ್ಬಿಡೋಣ. ಮೇಡಮ್ ಮಾತಾಡಾಯ್ತಾ? ದಯವಿಟ್ಟು ಹೊರಡಿ, ಇನ್ಸ್ಪೆಕ್ಟರ್ ಬರೋ ಟೈಮ್ ಆಯ್ತು. ಒಂದ್ ನಿಮಿಷ ಇರಿ ಮೇಡಮ್, ಬರ್ತೀನಿ. ನಾನು ಅರೆಸ್ಟ್ ಆಗಿದ್ದು ನಿಮಗೆ ಹೇಗೆ ಗೊತ್ತಾಯ್ತು? ನಿಮಗದು ಮುಖ್ಯನಾ ಇಲ್ಲ ಬೇಲ್ ಮುಖ್ಯನಾ? ಅಬ್ಬಬ್ಬ, ಕರ್ಮ ಕಾಂಡ ಮರಯ್ಯ, ಬೇಲು ಮತ್ತೆ ಬೇಲು. ಬೇಲ್ ತಾನಾಗೆ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಬರ್ತೀನಿ. ಬೇಲ್ ಮಾತೆ ಬೇಲು. ಮೇಡಮ್. ಓ ದುರ್ಗಾ, ಹೆಂಗ್ ನಡೀತಾ ಇದೆ ಮದ್ವೆ ಕೆಲ್ಸಗಳೆಲ್ಲ? ಮೇಡಮ್, ನೀವೇ ನನ್ ರೋಲ್ ಮಾಡೆಲ್ ಆಗಿರುವಾಗ ಕೆಲ್ಸ ಚೆನ್ನಾಗ್ ನಡೀದೇ ಇರುತ್ತಾ? ನಿಮ್ಮಷ್ಟಲ್ದೇ ಇದ್ರು ನಿಮ್ಮಲ್ಲಿ 10% ಕೆಲ್ಸ ಮಾಡಿದ್ರೆ ಸಾಕು. ಓಹೋಹೋ, ನಿನ್ನ ಮಾತಾಗಿ ಮೀರ್ಸಕ್ಕಾಗಲ್ಲ ಬಿಡಮ್ಮ. ಮೇಡಮ್, ಮದ್ವೆ ಖರ್ಚಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದೀನಿ ಅಂತ ಎಲ್ಲಾನು ಲೆಕ್ಕ ಬರೆದಿಟ್ಟಿದ್ದೀನಿ. ಆದ್ರೆ ಖರ್ಚಿನ ಡೀಟೇಲ್ಸ್ ಒಂದ್ ತಗೋಬೇಕು. ಒಂದ್ಸರಿ ನೋಡ್ಬಿಡಿ ಮೇಡಮ್. ಅದೆಲ್ಲ ಪರವಾಗಿಲ್ಲ, ಇಟ್ಕೊಳವ. ದುರ್ಗಾ, ನಿಂಗೇನು ಬೇಜಾರಿಲ್ಲ ತಾನೆ? ಬೇಜಾರಾ? ನನಗ್ಯಾಕೆ ಬೇಜಾರ್ ಮೇಡಮ್? ಮೊದಲು ನಿನ್ನ ಅಕೌಂಟ್ಸ್ ನೋಡ್ಕೊಳಕ್ ನೇಮಿಸ್ದೆ, ಆಮೇಕೆ ಚೆಲುವನ್ಗೆ ಪಾಠ ಹೇಳ್ಕೊಡಮ್ಮ ಅಂತ ಕೇಳ್ಕೊಂಡೆ. ಈಗ ಮದ್ವೆ ಜವಾಬ್ದಾರಿ ಎಲ್ಲ ನಿನ್ ಮೇಲೆ ಹಾಕಿದ್ದೀನಿ, ಎಲ್ಲಾ ಕೆಲ್ಸನೂ ನಿನ್ಗೆ ವಹಿಸಿದೀನಿ ಅಂತ. ಮೇಡಮ್, ನಮ್ಗೆ ಯಾರಾದ್ರೂ ಜಾಸ್ತಿ ಕೆಲ್ಸ ಕೊಟ್ಟಾಗ ಒಂದು ನಮ್ ಮೇಲಿರೋ ನಂಬಿಕೆ ಗೌರ್ ಕೊಟ್ಟಿರ್ತಾರೆ, ಇಲ್ಲ ಅಂದ್ರೆ ನಮ್ ಮೇಲಿರೋ ಕೋಪ ಕೊಟ್ಟಿರ್ತಾರೆ. ಆದ್ರೆ ನಿಮಗ್ ನನ್ ಮೇಲೆ ಯಾವ ಕೋಪನೂ ಇಲ್ಲ ಅಂತ ನನಗ್ ಗೊತ್ತು. ಆದ್ರೆ ನೀವ್ ಕೊಟ್ಟಿರೋ ಕೆಲ್ಸನ ಜವಾಬ್ದಾರಿಯಿಂದ ನಿಭಾಯಿಸೋದು ನನ್ ಕರ್ತವ್ಯ. ಈಗಿನ ಕಾಲದಲ್ಲಿ ಜೊತೆಗ್ ಹುಟ್ಟಿದವ್ರನ್ನ ಯಾರು ನಂಬಲ್ಲ. ಅಂಥದ್ರಲ್ಲಿ ನಾನ್ ಯಾರು ಅಂತ ನಿಮಗ್ ಗೊತ್ತೇ ಇಲ್ದಿದ್ರು ನನ್ನನ್ನ ಕರ್ಕೊಂಡ್ ಬಂದು ನನಗೂ ನನ್ನ ತಂಗಿಗೂ ಆಶ್ರಯ ಕೊಟ್ಟಿದ್ದೀರಾ. ತಾಯಿ ಸ್ಥಾನದಲ್ಲಿ ನಿಂತು ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗನ್ನ ದೂರ ಮಾಡಿದ್ದೀರಾ. ನಾವೇನ್ ಮಾಡಿದ್ರು ನಿಮ್ ಋಣನ ತೀರ್ಸಕ್ಕಾಗಲ್ಲ ಮೇಡಮ್. ಏನವ್ವ ದುರ್ಗಾ, ಕೆಲ್ಸ ನಿಭಾಯಿಸೋದು ಕಷ್ಟ ಆಗತ್ತಾ ಅಂತ ಒಂದ್ ಮಾತ್ ಕೇಳದ್ನಪ್ಪ, ಅದಕ್ಕೆಷ್ಟು ದೊಡ್ಡ ದೊಡ್ಡ ಮಾತಾಡ್ತೀಯವ ನೀನು. ಸರಿ ಕನವ, ನಾನು ಮನೆಯವ್ರಿಗೆಲ್ಲ ಒಡವೆ ಬೇಕು ಅಂತ ಅಂಗಡಿಯವನ್ ಹೇಳಿದ್ದೆ, ಅವನ್ ಕೆಲವು ಒಡವೆಗಳನ್ನೆಲ್ಲ ಕಳ್ಸಿದಾನೆ ನೋಡು ಯಾವ್ ಚಂದಾಕಿದೆ ಅಂತ. ಚಂದಾಕಿದ್ಯನವಾ? ಹಾ ಮೇಡಮ್. ದುರ್ಗಾ, ನಿಂಗೆ ಯಾವ್ದು ಬೇಕೋ ನೀನ್ ಸೆಲೆಕ್ಟ್ ಮಾಡ್ಕೋ. ನಿಂಗೆ ಅಂದ್ರೆ ನೀನೊಬ್ಳಿಗೆ ಅಲ್ಲ, ಬಾವನಿಗೂ ಸೇರಿಸಿ ಸೆಲೆಕ್ಟ್ ಮಾಡು. ಅಯ್ಯೋ ಮೇಡಮ್ ತಗೊಳ್ಳಿ. ಯಾಕೆ ಬೇಡ ಮೇಡಮ್? ದುರ್ಗಾ ದಯವಿಟ್ಟು ಬೇಡ ಮೇಡಮ್. ಬೇಡ ಅಂದ್ರೆ ಏನವ ಅರ್ಥ? ಬೇಡ ಅನ್ನೋ ಮಾತೇ ಇಲ್ಲ. ಪ್ಲೀಸ್ ಮೇಡಮ್, ಈಗಿರೋ ಒಂದ್ ಸಮಸ್ಯೆನೆ ಸಾಕು, ಅದಕ್ಕೆ ಅದರಿಂದ ಮತ್ತೊಂದ್ ಸಮಸ್ಯೆ ಬೇಡ ಮೇಡಮ್. ಈಗೇನವ ಸಮಸ್ಯೆ ಆಗಿದೆ ನಿಂಗೆ? ಎರಡ್ ತಾಳಿ ವಿಚಾರನೆ ಬೆಂಕಿ ಆಗಿ ಎಲ್ರೂ ಮನ್ಸಲ್ಲಿ ಕುದಿತಿದೆ. ಎರಡನೇ ತಾಳಿ ಆ ತಾಯಿ ದುರ್ಗಾ ಪರಮೇಶ್ವರಿಗೆ ಅಂತ ಹೇಳಿದ್ರು ಯಾರು ನಂಬ್ತಿಲ್ಲ. ಇದ್ರ ಮಧ್ಯೆ ನೀವ್ ನಂಗ್ ಒಡವೆ ಕೊಡ್ಸಿದ್ರಿ ಅಂತ ಅನ್ಕೊಳ್ಳಿ, ಮುಗ್ದ ಹೋಯ್ತಷ್ಟೇ. ಕುಣಿಯವ್ರ ಕಾಲ್ಗೆ ನಾವೇ ಗೆಜ್ಜೆ ಕಟ್ಟಿ ಬಿಟ್ಟಂಗಾಗತ್ತೆ ಮೇಡಮ್.
ದಯವಿಟ್ಟು ಮೇಡಮ್ ನಿಮ್ ಮಾತಿಗೆ ಎದುರು ಮಾತಾಡ್ತೀನಿ ಅಂತ ಅನ್ಕೋಬೇಡಿ. ನಾನೇನು ತಪ್ಪು ತಿಳ್ಕೋಬೇಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ದುರ್ಗಾ, ನೀನು ಈ ಮನೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಕ್ಕನವ. ಯಾರು ಏನೇ ಮಾತಾಡಿದ್ರು ಅವ್ರಿಗೆ ನಾನು ಉತ್ತರ ಕೊಡ್ತೀನಿ. ನನ್ನ ನಂಬವ. ಮೇಡಮ್, ನಿಮ್ಮನ್ನ ನಂಬದೆ ಇನ್ಯಾರ ನಂಬಲಿ ಮೇಡಮ್. ನೀವು ನನ್ನ ಪಾಲಿನ ದೇವ್ರು. ಸುಮ್ಕಿರವ, ಬರೀ ಒಗಳಿ ಒಗಳಿ ಇದೇ ಆಯ್ತು ನಿಂದು. ಏನೇನೋ ಮಾತಾಡ್ಬೇಡ ನೀನು. ಏನೇನೋ ಅಲ್ಲ ಮೇಡಮ್, ಸತ್ಯನೇ ಹೇಳ್ತಿದ್ದೀನಿ. ಮತ್ತೆ ಈ ದೇವ್ರ ಮಾತನ್ನ ಕೇಳ್ತಿಲ್ಲ ನೀನು? ಭಕ್ತಿ ಇದೆ ಅಂತ ಮಾತ್ರ ಹೇಳ್ತಾ ಇದೀಯಾ? ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ. ನೀವು ಪ್ರಾಣ ಕೇಳಿದ್ರು ಕೊಡೋಷ್ಟು ಭಕ್ತಿ ಇದೆ ನನಗೆ. ಆದ್ರೆ ಒಡವೆ ವಿಚಾರ ಒಂದ್ ಬಿಟ್ಬಿಡಿ ಮೇಡಮ್, ಪ್ಲೀಸ್. ಮೇಡಮ್, ನೀವು ಪ್ರೀತಿಯಿಂದ ಇಷ್ಟು ಕೇಳಿದ್ರಲ್ಲ, ನಂಗೆ ಅಷ್ಟೇ ಸಾಕು. ನಿಮ್ಮ ಚಿನ್ನದಂತ ಪ್ರೀತಿ ಮುಂದೆ ಈ ಚಿನ್ನ ಅಲ್ಲ ನಕಲಿ ಮೇಡಮ್. ಬಂಗಾರದಂತ ಮಾತು ಹೇಳ್ದೆ ಕಣವ. ಈ ಬಂಗಾರನೇ ನನ್ನ ಮನೆ ತುಂಬಿಸ್ಕೋಬೇಕು ಅಂತ ಆ ದೇವ್ರ ತಾವು ಕೇಳ್ದೆ. ಆದ್ರೆ ಆ ದೇವ್ರು ಏನು ಉತ್ತರನೇ ಕೊಡ್ಲಿಲ್ಲ. ಇಬ್ರು ಮಾತಾಡ್ತಿರೋದ್ ಕೇಳಿಸ್ಕೋತಿದ್ರೆ ಇವ್ರಿಬ್ರಲ್ಲಿ ಯಾರು ಯಾರನ್ನು ಉಪಯೋಗಿಸ್ಕೊಂಡು ಈ ಮದ್ವೆಗೆ ಅಡ್ಗಲ್ ಆಗ್ತಾವ್ರೆ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ ಮೇಡಮ್. ಏನವ? ಸರಿ ಮೇಡಮ್, ಮನೇಲ್ ಭಾವನಾ ಒಬ್ಳೇ ಇದ್ದಾಳೆ, ನಾನೇನ್ ಹೊರಡ್ತೀನಿ. ಹೋಗ್ಬಿಟ್ಟು ಬಾವಾ. ಲೀಲಾ ಮೇಡಮ್, ಏನ್ ಮೇಡಮ್ ಕತ್ ಕೇಳಿಸ್ಕೊತಿದ್ದೀರಾ? ಅಯ್ಯೋ, ನಾನ್ಯಾಕೆ ಕತ್ ಕೇಳಿಸ್ಕೊಳ್ಳಿ? ಹಿಂಗೆ ಹೋಯ್ತಿದ್ದೆ, ನೀನೇನೋ ಮಸ್ಲತ್ ಮಾಡ್ತಿದ್ಯ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಕೇಳಿಸ್ಕೊಂಡೆ ಅಷ್ಟೇ. ಅದನ್ನೇ ನಮ್ಮ ಕಡೆ ಕತ್ ಕೇಳಿಸ್ಕೊಳ್ಳೋದು ಅಂತ ಹೇಳ್ತಾರೆ. ಲೀಲಾ ಮೇಡಮ್, ಇವತ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು. ನೀವು ಕತ್ ಕೇಳಿಸ್ಕೊಳ್ಳೋದನ್ನ ನಾನ್ ನೋಡ್ದೆ. ನಮ್ ಬಾಸ್ ಏನಾದ್ರೂ ನೋಡಿದ್ರೆ ನಿಮ್ ಕತೆ ಅಷ್ಟೇ. ಯಾರು ನಿಮ್ ಮೇಡಮ್? ನಮ್ಮಿಬ್ರಿಗೂ ಮೇಲೆ ಒಬ್ರು ಬಾಸ್ ಇದ್ದಾರೆ, ಅವ್ರು ಏನ್ ಹೇಳ್ತಾರೋ ಅದನ್ನ ನಾವು ಮಾಡುದು. ಯಾರದು? ನಾನ್ ಕಾಣ್ದೇ ಇರೋ ಆ ನಿಮ್ ಬಾಸ್? ನೀನನ್ನ ಕೇಳ್ತಾ ಇರೋದು ಯಾರದ್ ನಿಮ್ ಬಾಸ್? ದುರ್ಗಾ, ಆ ತಾಯಿ ದುರ್ಗಾ ಪರಮೇಶ್ವರಿ. ಅಕ್ಕ, ಆ ಲೀಲಾ ಸಾಮಾನ್ಯದವರಲ್ಲ, ಅವ್ರು ತುಂಬಾ ಡೇಂಜರ್. ಅದೆಂಥ ತಪ್ಪಾದ್ರೂ ಧೈರ್ಯವಾಗಿ ಮಾಡ್ತಾರೆ. ನನಗ್ ಗೊತ್ತು ಭಾವನಾ, ಅವ್ರಿಗೆ ಮೇಡಮ್ ಅಂದ್ರೆ ಸ್ವಲ್ಪನೂ ಭಯ ಭಕ್ತಿ ಅನ್ನೋದೇ ಇಲ್ಲ. ನಾವ್ ಈ ಮನೇಲಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನಗೇನು, ಅವ್ರ ಆಸೆ ಪಡೋದು ಯಾವುದೋ ಒಂದು, ನಾವ್ ಈ ಮನೇಲಿರೋವರೆಗೂ ಅದ್ ನೆರವೇರಲ್ಲ ಅನ್ನೋದು ಅವ್ರ ಭಾವನೆ. ಆ ಮನೇಲಿ ನಡೀತಿರೋ ಸಮಸ್ಯೆಗಳಾಗ್ಲಿ, ಮದ್ವೆ ವಿಷಯದಲ್ಲಿ ಆಗ್ತಿರೋ ಅವಾಂತರಗಳಾಗ್ಲಿ, ಅವರಿಂದನೇ ಆಗ್ತಿರೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ಅದನ್ನ ನಿರೂಪಿಸೋದಕ್ಕೆ ನಮ್ಮ ಹತ್ರ ಯಾವ ಆಧಾರನೂ ಇಲ್ಲ ಭಾವನಾ. ಜವರೇಗೌಡರು ಫೋನ್ ಮಾಡ್ತಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ದುರ್ಗಾ, ಎಲ್ಲಿದ್ಯಮ್ಮ? ಯಾಕೆ ಸರ್, ಮನೇಲಿ ಇದ್ದೀನಿ. ಹೌದಾ? ನಿನಗೆ ಮುಖ್ಯವಾದ ವಿಷಯ ತಿಳಿಸ್ಬೇಕಾಗಿತ್ತಮ್ಮ, ಅದಕ್ಕೆ ಕಾಲ್ ಮಾಡಿದೆ. ಹೇಳಿ ಸರ್. ನಿಮ್ಮ ವಸುಂಧರಾ ಮೇಡಮ್ ಮನೆಯಲ್ಲಿ ಲೀಲಾ ಅಂತ ಇದಾರಲ್ವೇನಮ್ಮ? ಹಾ ಸರ್. ಈಗ ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ನಾನು ಸ್ಟೇಷನ್ ಅಲ್ಲಿ ಇಲ್ಲದೆ ಇದ್ದಾಗ ಇಲ್ಲಿಗೆ ಬಂದು ಮತ್ತೆ ಜಲ್ಜನ್ನ ಮೀಟ್ ಮಾಡ್ಕೊಂಡು ಹೋಗಿದ್ದಾರಮ್ಮ.